ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ರೈತರಿಗೆ ಇದೊಂದು ಬಹಳಷ್ಟು ಮುಖ್ಯವಾದಂತಹ ಮಾಹಿತಿ. ಹೌದು ಫ್ರೆಂಡ್ಸ್, ಯಾಕಂದ್ರೆ ನಿಮಗೆ ಗೊತ್ತಿರಬಹುದು, ಕೃಷಿ ಮಾಡುವಂತಹ ಸಂದರ್ಭದಲ್ಲಿ ಅಂದ್ರೆ ಬಿತ್ತನೆ ಮಾಡೋದ್ರಿಂದ ಹಿಡಿದು ಕಟಾವು ಮಾಡುವವರಿಗೆ ಹಲವಾರು ರೀತಿಯ ಆಧುನಿಕ ಯಂತ್ರೋಪಕರಣಗಳು ರೈತರಿಗೆ ಬೇಕಾಗುತ್ತೆ. ಅಂದ್ರೆ ನಿಮಗೆ ಗೊತ್ತಿರಬಹುದು, ಕಳೆ ತೆಗೆಯುವಂತ ಮಿಷಿನ್ ಆಗಿರ್ಬೋದು, ಬಿತ್ತನೆ ಮಾಡುವಂತ ಮಿಷಿನ್ ಆಗಿರ್ಬೋದು, ಅಥವಾ ಕಟಾವು ಮಾಡುವಂತ ಮಿಷಿನು, ಮತ್ತೆ ಪವರ್ ಟಿಲ್ಲರು, ಟ್ರ್ಯಾಕ್ಟರು, ಹೀಗೆ ಹಲವಾರು ರೀತಿಯ ಆಧುನಿಕ ಯಂತ್ರೋಪಕರಣಗಳೇನಿರ್ತವೆ ರೈತರಿಗೆ ಬೇಕಾಗುತ್ತೆ. ಇಲ್ಲಿ ಸರ್ಕಾರದ ಕಡೆಯಿಂದ ನಿಮಗೆ ರೈತರಿಗೆ ಆಧುನಿಕ ಯಂತ್ರೋಪಕರಣಗಳನ್ನ ಕೊಂಡುಕೊಳ್ಳಕ್ಕೆ 50-80% ಸಬ್ಸಿಡಿ ಹಣವನ್ನ ಉಚಿತವಾಗಿ ರೈತರಿಗೆ ನೀಡಲಾಗುತ್ತೆ. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ರೈತರು ಈ ಒಂದು ಆಧುನಿಕ ಯಂತ್ರೋಪಕರಣಗಳನ್ನ ಕೊಂಡುಕೊಳ್ಳಕ್ಕೆ 50-80% ಸಬ್ಸಿಡಿ ಹಣವನ್ನ ಉಚಿತವಾಗಿ ಪಡಿಬೇಕಾದ್ರೆ ಆನ್ಲೈನ್ ನಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಅದಕ್ಕೆ ಏನು ಅರ್ಜಿಯನ್ನು ಸಲ್ಲಿಸೋಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ, ಇದರ ಒಂದು ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಡೀಟೇಲ್ಸ್ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ನೀವು ಏನು ಸಬ್ಸಿಡಿ ದರದಲ್ಲಿ ಆಧುನಿಕ ಯಂತ್ರೋಪಕರಣಗಳನ್ನ ಕೊಂಡುಕೊಳ್ಳಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಮೊದಲಿಗೆ ಈ ಒಂದು ಆಫೀಸಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಇದರ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ನೀವು ಡೈರೆಕ್ಟ್ ಆಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ಇದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡು ತದನಂತರ ಅರ್ಜಿಯನ್ನ ಸಲ್ಲಿಸಬಹುದು. ಮೊದಲಿಗೆ ನಮಗೆ ಯಾವ ಆಧುನಿಕ ಯಂತ್ರೋಪಕರಣಗಳ ಮೇಲೆ ನಮಗೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು, ಈ ಒಂದು ಆಫೀಸಿಯಲ್ ವೆಬ್ಸೈಟ್ ಓಪನ್ ಮಾಡಿದ್ಮೇಲೆ ಸಬ್ಸಿಡಿ ಕ್ಯಾಲ್ಕುಲೇಟರ್ ಅಂತ ಒಂದು ಆಪ್ಷನ್ ಇದೆ, ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಯಾವ ರೀತಿ ಸಬ್ಸಿಡಿ ಕ್ಯಾಲ್ಕುಲೇಟರ್ ಮಾಡಬೇಕು ಅಂದ್ರೆ ಸಬ್ಸಿಡಿ ಎಷ್ಟು ಸಿಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಇಲ್ಲಿ ನೋಡ್ತಿರ್ಬೋದು, ನಿಮ್ಮ ರಾಜ್ಯ ಯಾವುದು ಅನ್ನೋದನ್ನ ಈ ಒಂದು ಲಿಸ್ಟ್ ಮುಖಾಂತರ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ರಾಜ್ಯವನ್ನು ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಸ್ಕೀಮ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸ್ಕೀಮ್ನಲ್ಲಿ ನಿಮಗೆ ಇಲ್ಲಿ ನೋಡ್ತಿರ್ಬೋದು, ಮೊದಲನೇ ಸ್ಕೀಮ್ SMAM ಅಂತ ಇದೆಯಲ್ಲ, ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಮೇಲ್ ಫಿಮೇಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಕೆಟಗರಿ ಯಾವ್ದು ಬರುತ್ತೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ನೀವು ಸಣ್ಣ ರೈತರ, ಅತಿ ಸಣ್ಣ ರೈತರ, ಎಷ್ಟು ಎಕರೆ ಇದೆ ಜಮೀನು ಅನ್ನೋದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ನಿಮಗೆ ಯಾವ ತರ ಇಂಪ್ಲಿಮೆಂಟ್ ಅಂದ್ರೆ ಯಾವ ತರ ಮಿಷಿನರಿಯನ್ನ ಖರೀದಿ ಮಾಡ್ತಿದ್ರೆ ಅನ್ನೋದನ್ನ ಇಲ್ಲಿ ನೀವು ಲಿಸ್ಟ್ ಮುಖಾಂತರ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ನಿಮಗೆ ಆ ಒಂದು ಮಿಷಿನರಿ ರೇಟ್ ಅಂದಾಜು ಎಷ್ಟು ಇರ್ಬೋದು ಅನ್ನೋದನ್ನ ಇಲ್ಲಿ ಹಾಕಿ. ಹಾಕಿದ ನಂತರ ಇಲ್ಲಿ ನೋಡ್ತಿರ್ಬೋದು, ರೆಡ್ ಶೇಡ್ಗೆ ಶೋ ಅಂತ ಇದೆ, ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ನಿಮಗೆ ಇಲ್ಲಿ ತೋರಿಸ್ತದೆ. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು, ಪ್ರೈಸ್ ಎಷ್ಟಿದೆ, 5 ಲಕ್ಷಕ್ಕೆ ಹಾಕಿದ್ವಿ. ನಮಗೆ ಸಬ್ಸಿಡಿ ಹಣ ಪರ್ಸೆಂಟೇಜ್ ನಲ್ಲಿ ಎಷ್ಟು ಸಿಗುತ್ತೆ ಅಂದ್ರೆ 60% ಈ ಒಂದು ಆಧುನಿಕ ಯಂತ್ರೋಪಕರಣಗಳ ಮೇಲೆ ನಿಮಗೆ ಸಬ್ಸಿಡಿ ಸಿಗುತ್ತೆ. ಅಂದ್ರೆ 3 ಲಕ್ಷ ಸಬ್ಸಿಡಿ ಸಿಗುತ್ತೆ. ಕೇವಲ ನೀವು ಇನ್ನೂ 2 ಲಕ್ಷ ಖರ್ಚು ಮಾಡಿದ್ರೆ ಸಾಕು, ಈ ಒಂದು ನೀವು ಸೆಲೆಕ್ಟ್ ಮಾಡಿದಂತ ಆಧುನಿಕ ಯಂತ್ರೋಪಕರಣಗಳನ್ನ ನೀವು ಖರೀದಿ ಮಾಡಬಹುದು. ಅಂದ್ರೆ ಇಲ್ಲಿ 60% ಸಬ್ಸಿಡಿ ಹಣ ನಿಮಗೆ ಸಿಗುತ್ತೆ. ಅಂದ್ರೆ ಈ ರೀತಿಯಾಗಿ ನೀವು ಯಾವ ಆಧುನಿಕ ಯಂತ್ರೋಪಕರಣಗಳನ್ನ ಖರೀದಿ ಮಾಡ್ಬೇಕಂತಿರ್ತಾರೆ ಅದನ್ನ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಸಬ್ಸಿಡಿ ಎಷ್ಟು ಸಿಗುತ್ತೆ ಅಂತ ನೀವು ತಿಳ್ಕೊಳ್ಬಹುದು. ಫ್ರೆಂಡ್ಸ್, ನಂತರ ಮತ್ತೆ ಹೋಮ್ ಪೇಜ್ಗೆ ಬರಬೇಕು. ನೀವು ಯಾವ ರೀತಿ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈ ಒಂದು ಪೇಜ್ ಓಪನ್ ಮಾಡಿದ್ಮೇಲೆ ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಕಾಣ್ತಾ ಇದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಫಾರ್ಮರ್ ಅಂತ ಇದೆಯಲ್ಲ, ಅಲ್ಲಿ ನೋಡ್ತಿರ್ಬೋದು ಫಾರ್ಮರ್ ಅಂತ ನೀವು ಇಲ್ಲಿ ಜಸ್ಟ್ ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ನೀವು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಯಾವೆಲ್ಲ ದಾಖಲಾತಿಗಳು ಬೇಕು ಅನ್ನೋದನ್ನ ಇಲ್ಲಿ ನಿಮಗೆ ತಿಳಿಸ್ಕೊಡುತ್ತೆ. ಮೊದಲನೇದಾಗಿ ಇಲ್ಲಿ ನೋಡ್ತಿರ್ಬೋದು, ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ಮತ್ತೆ ನಿಮ್ಮ ಲ್ಯಾಂಡ್ ರೆಕಾರ್ಡ್ಸ್ ಬೇಕಾಗುತ್ತೆ, ಅಂದ್ರೆ ನಿಮ್ಮ ಜಮೀನಿನ ದಾಖಲಾತಿಗಳು ಬೇಕಾಗುತ್ತೆ, ಮತ್ತೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ಒಂದು ಐ ಡಿ ಪ್ರೂಫ್ ನಲ್ಲಿ ಆಧಾರ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ವೋಟರ್ ಐ ಡಿ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ಇವುಗಳಲ್ಲಿ ಯಾವ್ದಾದ್ರು ಒಂದಿದ್ರೆ ನಡೆಯುತ್ತೆ. ನಂತರ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಕೇಳ್ತಾ ಇದ್ದಾರೆ, ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇಷ್ಟು ದಾಖಲಾತಿಗಳು ನಿಮ್ಮ ಹತ್ರ ಇದ್ರೆ ಸಾಕು, ನೀವು ಆರಾಮಾಗಿ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಅದ್ರ ಕೆಳಗಡೆ ಇಲ್ಲಿ ಒಂದು ನೋಟ್ ಅಂತ ಕೊಡಲಾಗಿದೆ, ನೀವು ಕೊಡುವಂತ ಮಾಹಿತಿ ಎಲ್ಲ ಸರಿಯಾಗಿರಬೇಕು, ಕರೆಕ್ಟ್ ಆದಂತ ಡೀಟೇಲ್ಸ್ ನ ನೀವು ತುಂಬಬೇಕಂತ ಮಾಹಿತಿಯನ್ನು ಕೊಡಲಾಗಿದೆ. ಇದನ್ನ ಒಂದ್ಸಲ ನೋಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಕ್ಲೋಸ್ ಅಂತ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ಮೊದಲಿಗೆ ನೀವು ರಿಜಿಸ್ಟ್ರೇಷನ್ ನ ಮಾಡ್ಕೊಳ್ಬೇಕಾಗುತ್ತೆ. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು, ಆಧಾರ್ ಕಾರ್ಡ್, ಮೊಬೈಲ್ ನಂಬರ್, ಮತ್ತೆ ಆಧಾರ್ ಕಾರ್ಡ್ ನಲ್ಲಿ ಇರುವಂತ ಹೆಸರಿನಿಂದ ನೀವು ರಿಜಿಸ್ಟ್ರೇಷನ್ ನ ಮಾಡ್ಕೊಳ್ಬಹುದು. ಇಲ್ಲಿ ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಜಸ್ಟ್ ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಂತೀನಿ. ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು, ನಿಮ್ಮ ರಾಜ್ಯವನ್ನ ನೀವು ಇಲ್ಲಿ ಲಿಸ್ಟ್ ಲಿಂದ ಮೊದಲಿಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕೇಳುತ್ತೆ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನ ಹಾಕಿ ಇಲ್ಲಿ ಜಸ್ಟ್ ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಿ. ನಿಮಗೆ ಈ ರೀತಿಯಾಗಿ ಇಲ್ಲಿ ನೋಡ್ತಿರ್ಬೋದು, ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ಮತ್ತೆ ನಿಮ್ಮ ಊರಿನ ಪಿನ್ ಕೋಡ್, ಮತ್ತೆ ಆಧಾರ್ ಕಾರ್ಡ್ ನಂಬರ್ ಎಲ್ಲ ತೋರಿಸುತ್ತೆ. ನೀವು ಇದನ್ನ ಏನ್ ಮಾಡ್ಬೇಕು, ಸೆಲೆಕ್ಟ್ ಅಂತ ಬಾಕ್ಸ್ ಇದೆಯಲ್ಲ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಪ್ರೊಸೀಡ್ ಡೀಟೇಲ್ಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕೆಳಗಡೆ ಪ್ರೊಸೀಡ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ.
ಫ್ರೆಂಡ್ಸ್. ನಂತರ ನಿಮ್ಗೆ ಇಲ್ಲಿ ನೋಡ್ತಿರ್ಬೋದು ಒಂದು ಯೂಸರ್ ಐ ಡಿ ಕೊಡಲಾಗುತ್ತೆ, ಯೂಸರ್ ಐ ಡಿ ಬರುತ್ತೆ, ಆ ಒಂದು ಯೂಸರ್ ಐ ಡಿನ ನಿಮ್ಮ ಮೊಬೈಲ್ ನಂಬರ್ಗೆ ಕೂಡ ಕಳಿಸಲಾಗಿರುತ್ತೆ, ಮತ್ತೆ ಪಾಸ್ವರ್ಡ್ ಕೂಡ ಆ ಒಂದು ನಿಮ್ಗೆ ಮೆಸೇಜ್ ಬಂದಿರುತ್ತೆ. ಈ ಒಂದು ಯೂಸರ್ ಐ ಡಿ ಪಾಸ್ವರ್ಡ್ನ ಒಂದು ಕಡೆಗೆ ಪೆನ್ ತಗೊಂಡು ಬರೆದಿಟ್ಕೊಳ್ಳಿ. ನಂತರ ಇಲ್ಲಿ ನಿಮ್ಗೆ ರಿಜಿಸ್ಟ್ರೇಷನ್ ಏನಿದೆ ಇಲ್ಲಿಗೆ ಸಕ್ಸಸ್ಫುಲ್ ಆಗುತ್ತೆ, ಜಸ್ಟ್ ಓಕೆ ಅಂತ ನೀವು ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಿಮ್ಗೆ ಹೋಮ್ ಪೇಜ್ ನಲ್ಲಿ ಸೈನ್ ಇನ್ ಅಂತ ಕೇಳುತ್ತೆ ಅಥವಾ ಲಾಗಿನ್ ಅಂತ ಇರುತ್ತೆ, ಅಲ್ಲಿ ನೀವು ಬರಬೇಕಾಗುತ್ತೆ. ಬಂದ್ರೆ ನಿಮ್ಗೆ ಇಲ್ಲಿ ನೋಡ್ತಿರ್ಬೋದು ಏನ್ ಫಾರ್ಮರ್ ಅಂತ ಒಂದು ಲಾಗಿನ್ ಪೇಜ್ ನಲ್ಲಿ ಕಾಲಮ್ ಕಾಣುತ್ತೆ ನಿಮ್ಗೆ. ನಂತರ ನೆಕ್ಸ್ಟ್ ಸ್ಟೆಪ್ ನಲ್ಲಿ ಫಾರ್ಮರ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಗೆ ಇಲ್ಲಿ ಯೂಸರ್ ಐ ಡಿ ಪಾಸ್ವರ್ಡ್ ನ ಹಾಕೋದಿರುತ್ತೆ, ಅಂದ್ರೆ ನಿಮ್ಗೆ ಯೂಸರ್ ಐ ಡಿ ಬಂದಿರುತ್ತೆ, ಪಾಸ್ವರ್ಡ್ ಕೂಡ ನಿಮ್ಮ ಮೊಬೈಲ್ ನಂಬರ್ಗೆ ಕಳಿಸಲಾಗಿರುತ್ತೆ. ಇಲ್ಲಿ ಯೂಸರ್ ಐ ಡಿ ಪಾಸ್ವರ್ಡ್ ನ ಹಾಕಿ ಈ ಒಂದು ಕೆಳಗಡೆ ಇಮೇಜ್ ಕಾಣುತ್ತೆ, ಒಂದು ನಂಬರ್ ಕಾಣುತ್ತೆ, ಅದನ್ನ ಈ ಲೈನ್ ನಲ್ಲಿ ಹಾಕಿ ಕೆಳಗಡೆ ಸೈನ್ ಇನ್ ಅಂತ ಜಸ್ಟ್ ಕ್ಲಿಕ್ ಮಾಡಬೇಕು. ನಂತರ ಲಾಗಿನ್ ಆದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಹೆಸರು, ಮೊಬೈಲ್ ನಂಬರು, ಆಧಾರ್ ಕಾರ್ಡ್ ನಂಬರು, ಎಲ್ಲ ಡೀಟೇಲ್ಸ್ ಇಲ್ಲಿ ಲಾಗಿನ್ ಆದ್ಮೇಲೆ ತೋರಿಸುತ್ತೆ ನಿಮಗೆ. ನಂತರ ನೀವು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಫಾರ್ಮರ್ ಬೇಸಿಕ್ ಡೀಟೇಲ್ಸ್ ಅಂತ ಲೆಫ್ಟ್ ಇದೆ ನೋಡ್ತಿರ್ಬೋದು, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ ಎಲ್ಲ ಡೀಟೇಲ್ಸ್ ಗಳನ್ನ ನೀವು ಹಾಕ್ಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಲೆಫ್ಟ್ ಗೆ ಏನು ಫಾರ್ಮರ್ ಬೇಸಿಕ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಬ್ಯಾಂಕ್ ಡೀಟೇಲ್ಸ್ ಕೊಡಬೇಕು, ಮತ್ತೆ ಲ್ಯಾಂಡ್ ಡೀಟೇಲ್ಸ್ ಕೊಡಬೇಕು, ಮತ್ತೆ ನಿಮ್ಮ ಡಾಕ್ಯುಮೆಂಟ್ ಡೀಟೇಲ್ಸ್ ಕೊಡಬೇಕು, ಮತ್ತೆ ಫ್ಯಾಮಿಲಿ ಮೆಂಬರ್ ಡೀಟೇಲ್ಸ್ ಕೊಡಬೇಕು. ನಂತರ ನೀವು ಒಂದು ಪ್ರಿಂಟ್ ಔಟ್ ನ ತಗೊಳ್ಬೇಕಾಗುತ್ತೆ. ಮೊದಲಿಗೆ ಇಲ್ಲಿ ಯಾಡ್ ಬ್ಯಾಂಕ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ನಂತರ ನಿಮ್ಗೆ ಇಲ್ಲಿ ನೋಡ್ತಿರ್ಬೋದು ಬ್ಯಾಂಕ್ ನೇಮ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬಹುದು. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಬ್ಯಾಂಕ್ ಯಾವ ಊರಿನಲ್ಲಿ ಇದೆ ಅಂತ ಹಾಕಿ ಸರ್ಚ್ ಮಾಡಿ ನಿಮ್ಮ IFSC ಕೋಡ್ ನ ನಂಬರ್ನ ಸರ್ಚ್ ಮಾಡಬಹುದು. ಇಲ್ಲಾಂದ್ರೆ ಡೀಟೇಲ್ ಆಗಿ ನಿಮ್ಮ ಬ್ಯಾಂಕಿನ IFSC ಕೋಡ್ ನಂಬರ್, ಅಕೌಂಟ್ ನಂಬರ್, ಮತ್ತೆ ಬ್ಯಾಂಕ್ ನಲ್ಲಿ ಯಾವ ರೀತಿ ಹೆಸರು ಇದೆ ಅದೇ ರೀತಿ ಹೆಸರನ್ನ ಹಾಕಬೇಕಾಗುತ್ತೆ. ಹಾಕಿದ ನಂತರ ನಿಮ್ಗೆ ಇಲ್ಲಿ ಒಂದು ಕ್ಯಾನ್ಸಲ್ ಚೆಕ್ ಬುಕ್ ಏನಿರುತ್ತೆ ಅದನ್ನಾದ್ರೂ ಅಪ್ಲೋಡ್ ಮಾಡಬೇಕಾಗುತ್ತೆ, ಅಥವಾ ಬ್ಯಾಂಕ್ ಪಾಸ್ಬುಕ್ ಆದ್ರೂ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಂದ್ರೆ ನೀವು ಮೊದಲಿಗೆ ಚೆಕ್ ಬುಕ್ ಆಗ್ಲಿ ಅಥವಾ ಒಂದು ಬ್ಯಾಂಕ್ ಪಾಸ್ಬುಕ್ ಆಗ್ಲಿ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಇಲ್ಲಿ ಚೂಸ್ ಫೈಲ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ್ಮೇಲೆ ಇಲ್ಲಿ ಸಬ್ಮಿಟ್ ಬ್ಯಾಂಕ್ ಡೀಟೇಲ್ಸ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಏನಿದೆ ಇಲ್ಲಿ ಕೆಳಗಡೆ ಸಬ್ಮಿಟ್ ಆಗುತ್ತೆ. ನಂತರ ಎರಡನೇ ಸ್ಟೆಪ್ ನೋಡ್ತಿರ್ಬೋದು ಯಾಡ್ ಲ್ಯಾಂಡ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್ ನಂತರ ನೋಡ್ತಿರ್ಬೋದು ಇಲ್ಲಿ ನಿಮ್ಮ ಲ್ಯಾಂಡ್ ಡೀಟೇಲ್ಸ್ ಹಾಕಬೇಕು, ಅಂದ್ರೆ ನಿಮ್ಮ ಸ್ಟೇಟು, ಡಿಸ್ಟಿಕ್ಕು, ಸಬ್ ಡಿಸ್ಟಿಕ್ಕು, ಬ್ಲಾಕ್ ಯಾವ್ದು ಬರುತ್ತೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಮತ್ತೆ ಲೊಕೇಶನ್ ಮುಖಾಂತರ ನಿಮ್ಮ ಲ್ಯಾಂಡ್ ಡೀಟೇಲ್ಸ್ ನ ನೀವು ಹಾಕ್ಬಹುದು. ಇಲ್ಲಿ ನಿಮ್ಮ ಪಾಣಿ ನಂಬರ್, ಟ್ಯಾಕ್ಸ್ ಕಟ್ಟಿರ್ತಾರಲ್ಲ ಆ ಒಂದು ರಿಸಿಪ್ಟ್ ನಂಬರು, ಪಾಣಿ ನಂಬರು ಏನಾದರೂ ಕೇಳಿತಂದ್ರೆ ಅದನ್ನ ಹಾಕ್ಬೇಕು. ಮತ್ತೆ ನಿಮ್ಮ ಲ್ಯಾಂಡ್ ಡೀಟೇಲ್ಸ್ ನ ನೀವು ಅಪ್ಲೋಡ್ ಮಾಡಿ ಅಂತ ಕೇಳಿದ್ರೆ ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಾನು ಇಲ್ಲಿ ಮೊಬೈಲ್ ನಲ್ಲಿ ತೋರಿಸ್ತಾ ಇದೀನಿ, ಜಾಸ್ತಿ ಇದು ಸಪೋರ್ಟ್ ಮಾಡ್ತಾ ಇಲ್ಲ. ಸಿಸ್ಟಮ್ ನಲ್ಲಿ ಆದ್ರೆ ನಿಮಗೆ ಏನು ಲ್ಯಾಂಡ್ ಡೀಟೇಲ್ಸ್ ನ ನೀವು ಅಪ್ಲೋಡ್ ಮಾಡಿ ಅಂತ ಕೇಳಿದ್ರೆ ಅದನ್ನು ಕೂಡ ನೀವು ಅಪ್ಲೋಡ್ ಮಾಡಬೇಕು. ಫ್ರೆಂಡ್ಸ್ ನಂತರ ಮೂರನೇ ಡೀಟೇಲ್ಸ್ ಇಲ್ಲಿ ನೋಡ್ತಿರ್ಬೋದು ಲೆಫ್ಟ್ ಗೆ ಯಾಡ್ ಡಾಕ್ಯುಮೆಂಟ್ ಡೀಟೇಲ್ಸ್ ಅಂತ ಇದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ನಂತರ ನಿಮ್ಮ ಒಂದು ಡಾಕ್ಯುಮೆಂಟ್ ಗಳನ್ನ ನೀವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ರೈತನ ಒಂದು ಫೋಟೋವನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಈ ಒಂದು ಎಲ್ಲಾ ಡಾಕ್ಯುಮೆಂಟ್ ಗಳು ಬಂದು ನಿಮ್ಗೆ JPG, PNG, JPEG ಫಾರ್ಮೆಟ್ ನಲ್ಲಿ ಇರಬೇಕಾಗುತ್ತೆ. ಮತ್ತೆ ಈ ಒಂದು ಫೈಲ್ ಸೈಜ್ ಬಂದು 100 KB ಒಳಗಡೆ ಇರಬೇಕಾಗುತ್ತೆ. ಮೊದಲನೇದಾಗಿ ರೈತರ ಫೋಟೋವನ್ನ ಅಪ್ಲೋಡ್ ಮಾಡಬೇಕು, ಅಂದ್ರೆ ಈ ಒಂದು ಎಲ್ಲಾ ಡಾಕ್ಯುಮೆಂಟ್ ಗಳನ್ನ ಮೊದಲಿಗೆ ನೀವು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ರೈತರ ಫೋಟೋವನ್ನ ಅಪ್ಲೋಡ್ ಮಾಡಬೇಕು, ನಂತರ ಪಾನ್ ಕಾರ್ಡ್ ಅನ್ನ ಅಪ್ಲೋಡ್ ಮಾಡಬೇಕು, ಮತ್ತೆ ಆಧಾರ್ ಕಾರ್ಡ್ ನ ಅಪ್ಲೋಡ್ ಮಾಡಬೇಕು, ಮತ್ತೆ ನಿಮ್ಗೆ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ವೋಟರ್ ಐಡಿ ಕಾರ್ಡ್ ಆಗಿರ್ಬೋದು, ಅಥವಾ ಪಾಸ್ಪೋರ್ಟ್ ಆಗಿರ್ಬೋದು, ಇವುಗಳಲ್ಲಿ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಿ. ನಂತರ ಲ್ಯಾಂಡ್ ಟ್ಯಾಕ್ಸ್ ರಿಸಿಪ್ಟ್, ನೀವು ಏನು ಟ್ಯಾಕ್ಸ್ ಅನ್ನ ಕಟ್ಟಿರ್ತೀರ ಆ ಒಂದು ಟ್ಯಾಕ್ಸ್ ರಿಸಿಪ್ಟ್ ಅನ್ನ ಅಪ್ಲೋಡ್ ಮಾಡಿ. ನಂತರ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಅಪ್ಲೋಡ್ ಮಾಡಬೇಕು. ನಂತರ ಫಾರ್ಮರ್ ಟೈಪ್ ಸರ್ಟಿಫಿಕೇಟ್, ಅಂದ್ರೆ ನೀವು ಯಾವ ತರ ರೈತರು, ಸಣ್ಣ ರೈತರ, ಅತಿ ಸಣ್ಣ ರೈತರ ಅನ್ನೋದಕ್ಕೆ ಒಂದು ಸರ್ಟಿಫಿಕೇಟ್ ಇರುತ್ತೆ, ಅದನ್ನ ಕೂಡ ನೀವಿಲ್ಲಿ ಅಪ್ಲೋಡ್ ಮಾಡಬೇಕು. ಇಷ್ಟೆಲ್ಲ ಅಪ್ಲೋಡ್ ಮಾಡಿದ ನಂತರ ನೀವು ಏನೇನು ದಾಖಲಾತಿಗಳನ್ನ ಅಪ್ಲೋಡ್ ಮಾಡಿರ್ತೀರ ಇದು ಇಲ್ಲಿ ಕೆಳಗಡೆ ಶೋ ಆಗುತ್ತೆ ನಿಮಗೆ. ಈ ರೀತಿಯಾಗಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ ಗಳನ್ನ ನೀವು ಅಪ್ಲೋಡ್ ಮಾಡಬೇಕು. ನಂತರ ಮುಂದಿನ ಸ್ಟೆಪ್ ಏನಪ್ಪಾ ಅಂತಂದ್ರೆ ಯಾಡ್ ಫ್ಯಾಮಿಲಿ ಮೆಂಬರ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ಆ್ಯಡ್ ಮಾಡಬೇಕು, ಅಂದ್ರೆ ಇಲ್ಲಿ ನಿಮಗೆ ಮೊದಲನೇದಾಗಿ ಫ್ಯಾಮಿಲಿ ಮೆಂಬರ್ ಎಷ್ಟು ಮಂದಿದ್ದಾರೆ ಅನ್ನೋದನ್ನ ಒಬ್ಬೊಬ್ಬರದ ಹೆಸರು ಹಾಕ್ಬೇಕು, ಅವರ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕ್ಬೇಕು, ಮತ್ತೆ ಅವ್ರು ನಿಮಗೆ ಏನಾಗ್ತಾರೆ ರಿಲೇಶನ್ಶಿಪ್ ನಲ್ಲಿ, ಅವ್ರ ಮೇಲ್ ಆ ಫಿಮೇಲ್, ಅವ್ರ ಏಜ್ ಎಷ್ಟು ಅನ್ನೋದನ್ನ ಹಾಕಿ ಕೆಳಗಡೆ ಇಲ್ಲಿ ಸಬ್ಮಿಟ್ ಫ್ಯಾಮಿಲಿ ಡೀಟೇಲ್ಸ್ ಅಂತ ಇದೆಯಲ್ಲ, ಇಲ್ಲಿ ಸಬ್ಮಿಟ್ ಮಾಡಿದ್ರೆ ಒಬ್ಬೊಬ್ಬರದೇ ಹೆಸರು ಇಲ್ಲಿ ಏನಿದೆ ಕೆಳಗಡೆ ಆ್ಯಡ್ ಆಗ್ತಾ ಹೋಗುತ್ತೆ. ಇದೇ ರೀತಿಯಾಗಿ ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೆ ಅವ್ರು ಅಷ್ಟು ಮಂದಿ ಮೆಂಬರ್ಸ್ನ ಆ್ಯಡ್ ಮಾಡಬೇಕು. ಇಲ್ಲಿಗೆ ಎಲ್ಲಾ ಸ್ಟೆಪ್ ಗಳು ನಿಮಗೆ ಕ್ಲೋಸ್ ಆಗುತ್ತೆ. ನಂತರ ನೀವೇನ್ ಮಾಡಬೇಕು, ಇವೆಲ್ಲ ಸ್ಟೆಪ್ ಗಳನ್ನ ಕ್ಲಿಯರ್ ಮಾಡಿದ್ಮೇಲೆ ಇದರ ಒಂದು ಪ್ರಿಂಟ್ ಔಟ್ ನ ತೆಗೆದುಕೊಳ್ಬೇಕಾಗುತ್ತೆ. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಲೆಫ್ಟ್ ಗೆ ಪ್ರಿಂಟ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಏನೇನು ಡೀಟೇಲ್ಸ್ ನ ಎಂಟ್ರಿ ಮಾಡಿದ್ರೆ, ಯಾವ್ಯಾವ ಡಾಕ್ಯುಮೆಂಟ್ ಗಳನ್ನ ಅಪ್ಲೋಡ್ ಮಾಡಿದ್ರ ಅಂತ ಇಲ್ಲಿ ನಿಮಗೆ ಎಲ್ಲ ಶೋ ಆಗುತ್ತೆ ಈ ಪ್ರಿಂಟ್ ಔಟ್ ನಲ್ಲಿ. ಈ ಒಂದು ಎಲ್ಲ ಡೀಟೇಲ್ಸ್ ನೀವು ಕರೆಕ್ಟ್ ಆಗಿ ನೋಡ್ಕೊಂಡ ನಂತರ ಇಲ್ಲಿ ನಿಮಗೆ
ಪ್ರಿಂಟ್ ಔಟ್ ನ ಪಡೆದ ಮೇಲೆ ಅದರಲ್ಲಿ ಒಂದು ರೆಫರೆನ್ಸ್ ಅಪ್ಲಿಕೇಶನ್ ನಂಬರ್ ಇರುತ್ತೆ, ಇದನ್ನ ಒಂದು ಸ್ಟೇಟಸ್ ಕೂಡ ಚೆಕ್ ಮಾಡಬಹುದು. ಮೇನ್ ಪೇಜ್ ಗೆ ಬರಬೇಕು, ಇಲ್ಲಿ ಬಂದ್ರೆ ಇಲ್ಲಿ ಟ್ರ್ಯಾಕಿಂಗ್ ಅಂತ ಒಂದು ಆಪ್ಷನ್ ಇದೆ, ನೋಡ್ತಿರಬಹುದು. ಇಲ್ಲಿ ಟ್ರ್ಯಾಕಿಂಗ್ ಮೇಲೆ ಕ್ಲಿಕ್ ಮಾಡಿ, ಟ್ರ್ಯಾಕ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಏನು ನೀವು ಪ್ರಿಂಟ್ ಔಟ್ ನ ಪಡೆದಿರ್ತೀರ ಅದರಲ್ಲಿ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಇರುತ್ತೆ, ಅದನ್ನ ಹಾಕಿ ಇಲ್ಲಿ ಸ್ಟೇಟಸ್ ಅನ್ನ ನೀವು ಚೆಕ್ ಮಾಡಬಹುದು. ನಂತರ ನಿಮಗೆ ಯಾವುದೇ ರೀತಿ ಹೆಲ್ಪ್ ಬೇಕಂದ್ರೆ ಕಾಂಟ್ಯಾಕ್ಟ್ ಅಸ್ ಅಂತ ಇದೆ, ನೋಡ್ತಿರ್ಬೋದು. ಇಲ್ಲಿ ಸೆಂಟರ್ ಆಫೀಸರ್ ಮತ್ತೆ ಸ್ಟೇಟ್ ಆಫೀಸರ್ ಅಂತ ಇದೆ. ಸ್ಟೇಟ್ ಆಫೀಸರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹಲವಾರು ರೀತಿಯ ಸಹಾಯವಾಣಿ ನಂಬರ್ಗಳು ನಿಮಗೆ ಇಲ್ಲಿ ಸಿಗುತ್ತೆ. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ಎಲ್ಲಾ ರಾಜ್ಯಗಳ ಡೀಟೇಲ್ಸ್ನ ಇಲ್ಲಿ ಕೊಡಲಾಗಿದೆ. ಇಲ್ಲಿ ಕೆಳಗಡೆ ಬಂದ್ರೆ ನಿಮಗೆ ಕರ್ನಾಟಕ ಅಂತ ಕಾಣುತ್ತೆ, ಅದರ ಒಂದು ಇಲ್ಲಿ ಟೋಲ್ ಫ್ರೀ ನಂಬರು ಮತ್ತೆ ಇಮೇಲ್ ಐ ಡಿ ಕೂಡ ಸಿಗುತ್ತೆ. ನಿಮಗೆ ಇದ್ರ ಮುಖಾಂತರ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಏನೇ ಡೌಟ್ ಸಿಕ್ತಪ್ಪ ಅಂದ್ರೂ ಕೂಡ ನೀವು ಬಗೆಹರಿಸ್ಕೊಳ್ಬಹುದು. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಎಲ್ಲ ರೈತ ಬಾಂಧವರಿಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ.